ಈಗಷ್ಟೇ ಧರಣಿ ಮಂಡಲ ಮಧ್ಯದೊಳಗೆ ಅನ್ನೋ ಸಿನಿಮಾ ನೋಡ್ಕೊಂಡು ಬಂದ್ವಿ ಆಚೆ. ಸಿನಿಮಾ ಟೈಟಲ್ ಕೇಳಿದ ತಕ್ಷಣ ಏನಿರಬಹುದು ಅನ್ನೋ ಒಂದು ಒಂದು ಕುತೂಹಲ ಅಂತೂ ಖಂಡಿತ ಇರುತ್ತೆ. ಎಸ್ಪೆಷಲಿ ನಾವು ಈ ಈ ಒಂದು ಟೈಟಲ್ನ ತುಂಬ ಕೇಳಿರ್ತೀವಿ ಒಂದು ಒಂದು. ಸೊ ಹಾಗಾಗಿ ವೆನ್ ಐ ಕೇಮ್ ಇನ್ ದ ಥಿಯೇಟರ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಥರದ ಫಿಲ್ಮ್ ಬ್ಲೂಮಿ ರೈಟಿಂಗ್ ಆಗಿರಲಿ ಪರ್ಫಾರ್ಮೆನ್ಸಸ್ ಆಗಿರಲಿ. ನವೀನ್ ಅವರು, ಐಶಾನಿ ಅವರು, ಯಶ್ ಅವರು, ನಿತೇಶ್ ಅವರು ಪ್ರತಿಯೊಬ್ಬರು ಕೂಡ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬ ಹತ್ತಿರ ಅನಿಸುತ್ತೆ. ಸೊ ನಮಗೆ ಈ ಕ್ಯಾರೆಕ್ಟರ್ಗಳು ಅಲ್ಟಿಮೇಟ್ಲಿ ಖುಷಿಯನ್ನು ಪಡಿಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ಸೊ ಅದೇ ಒಂದು ಸಿನಿಮಾದ ಗೆಲುವು ಅನಿಸುತ್ತೆ ನನಗೆ, ವೆನ್ ಯು ಆರ್ ರೂಟಿಂಗ್ ಫಾರ್ ದ ಕ್ಯಾರೆಕ್ಟರ್ಸ್. ಸೊ ನಂಗೆ ತುಂಬಾ ಇಷ್ಟ ಆಯಿತು. ಸೊ ದಯವಿಟ್ಟು ನೀವೆಲ್ಲ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಬೇಕು ಅನ್ನೋ ಅಂತ ನಾವೆಲ್ಲ ಕೇಳ್ಕೊತೀವಿ. ಸೊ ಪ್ಲೀಸ್ ಬನ್ನಿ. ಮತ್ತು ಓಂಕಾರ್ ಅವ್ರಿಗೂ ಕೂಡ ನನ್ನ ಸ್ಪೆಷಲ್ ಕಂಗ್ರ್ಯಾಚುಲೇಷನ್ಸ್. ಇವರು ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ ಮತ್ತು ಅದ್ಭುತವಾಗಿ ಒಂದು ಕ್ಯಾರೆಕ್ಟರ್ ಪಾತ್ರನೂ ಅಭಿನಯಿಸಿದ್ದಾರೆ. ಸೊ ಗುಡ್ ಲಕ್ ಇಡೀ ಟೀಮ್ಗೆ, ಮತ್ತು ಪ್ಲೀಸ್ ಬನ್ನಿ ಸಿನಿಮಾ ನೋಡಿ. ರೈಟ್, ಕಂಪ್ಲೀಟ್ ಆಪೋಸಿಟ್ ಆಗಿತ್ತು. ನೀವು ಪೋಸ್ಟರ್ ನೋಡಿದ ತಕ್ಷಣ ಓಹೋ ತುಂಬ ಕ್ಯಾರೆಕ್ಟರ್ಸ್ಗಳಿವೆ, ಏನೋ ಒಂದು ಇರ್ಬೋದು ಅನ್ನೋ ಒಂದು ಖಂಡಿತ ಕ್ಯೂರಿಯಾಸಿಟಿ ಕುತೂಹಲ ಇರ್ಬೋದು. ಬಟ್ ಒಳಗೆ ಹೋಗಿದ ತಕ್ಷಣ ದ ಡಿರೆಕ್ಟರ್ ಮಿಸ್ಟರ್ ಶ್ರೀಧರ್ ಬ್ಲೋಸ್ ಯುವರ್ ಮೈಂಡ್ ಆಫ್. ಅವ್ರ ಬರವಣಿಗೆ ತುಂಬಾ ಚೆನ್ನಾಗಿತ್ತು. ಎಲ್ಲ ಇನ್ಸ್ಟೆನ್ಸ್ಗಳನ್ನು ತುಂಬ ಚೆನ್ನಾಗಿ ಕಟ್ಕೊಂಡು ಪ್ರತಿಯೊಂದು ಕಥೆಯನ್ನು ಜಸ್ಟಿಫೈ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಸೊ ನನಗೆ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು. ಆ್ಯಂಡ್ ಅವರು ಪಾಸಿಟಿವ್ ಹೇಳೋಕ್ಕಾಗಲ್ಲ, ನೆಗೆಟಿವ್ ಅಂತಲೂ ಹೇಳೋಕ್ಕಾಗಲ್ಲ ಅಲ್ವಾ. ನನಗೆ ಇನ್ನೊಂದು ಇಷ್ಟ ಆಯಿತು, ನಮ್ಮ ನವೀನ್ ಶಂಕರ್ ಒಳ್ಳೆ ಆಕ್ಷನ್ ಇರೋ ಆಗ್ತಾರೆ. ಆಕ್ಷನ್ ಮಾಡಿ ಹೌದು. ಸೊ ಅವರು ಕೂಡ ವೆರಿ ವೆರಿ ನೈಸ್ ಎಲ್ಲರೂ, ಪ್ರತಿಯೊಬ್ಬರು. ಐಶಾನಿ ಅವ್ರ ಆಕ್ಷನ್ ಹೇಳಬೇಕಾ, ಅವ್ರು ಒಂದು ಶಾರ್ಟಲ್ಲಿ ಹಿಂಗೆ ಬಂದು ಹೋಗ್ತಾರೆ, ಒಂದ್ಸತಿ ಇನ್ನೊಂದು ಎರಡು ಏಟು ಹೊಡಿಬೇಕಿತ್ತಷ್ಟೇ. ನವೀನ್ ಶಂಕರ್ ನನ್ನ ಪ್ರಕಾರ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಅದ್ಭುತವಾಗಿರೋ ಆ್ಯಕ್ಟರ್, ಪ್ಲಸ್ ಈಸ್ ಅನ್ ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್ ಕೂಡ. ಸೊ ಹಾಗಾಗಿ ಇವ್ರ ಆಯ್ಕೆ ಮಾಡ್ಕೊಳ್ಳೋ ಪಾತ್ರಗಳು, ಇವ್ರು ಮಾತ್ರ ಅಲ್ಲ ಪಾತ್ರಗಳು ಕೂಡ ಇವ್ರನ್ನ ಆಯ್ಕೆ ಮಾಡ್ಕೊಳ್ಳೋ ರೀತಿ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ, ಬಹಳ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಗುಲ್ಟುವಿಂದಾನೇ ನಾನು ಇವ್ರ ಫ್ಯಾನು. ಸೊ ಇನ್ನು ಮುಂದೆ ಇವ್ರು ಏನೇನು ಸಿನಿಮಾಗಳು ಮಾಡ್ತಾರೆ ಅಂತ ನಾನಂತೂ ತುಂಬ ತುಂಬ ಕಾಯ್ತಾ ಇದ್ದೀನಿ. ಫಾರ್ ಶೋರ್. ಹೌದೌದು, ಆ ಥರ ಹೋಲಿಸೋ ಅವಶ್ಯಕತೆಯೇ ಇಲ್ಲ, ಎಲ್ರಿಗೂ ಜಾಗ ಇದೆ ನಮ್ಮ ಇಂಡಸ್ಟ್ರಿನಲ್ಲಿ ಅಂತ ನಾನು ನಂಬ್ತೀನಿ. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.